ಆಪರೇಷನ್ ಸಿಂಗಾಪುರ್ ಮೊದಲ ಪ್ರಯತ್ನದಲ್ಲೇ ವಿಫಲ ಆಗಿದೆ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ ಇದು ಕೂಡ ಬಹಳ ಗಂಭೀರ ವಿಚಾರ ಯಾಕಂತ ಹೇಳಿದ್ರೆ ಇಲ್ಲಿ ರಾಜ್ಯದಲ್ಲಿ ಏನಾದರೂ ಆಪರೇಷನ್ ಅನ್ನೋದು ಆದ್ರೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಸಿಂಗಾಪುರದಲ್ಲಿ ಕೂತ್ಕೊಂಡು ವಿದೇಶದಲ್ಲಿ ಕೂತ್ಕೊಂಡು ಆಪರೇಷನ್ ಮಾಡುತ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿತ್ತು ಅದರ ಒಂದಷ್ಟು ಅಪ್ಡೇಟ್ಸ್ ಅಂತ ನಾವು ನೋಡೋದಾದ್ರೆ ಆಪರೇಷನ್ ಸಿಂಗಾಪುರ್ ಮೊದಲ ಪ್ರಯತ್ನದಲ್ಲೇ ವಿಫಲವಾಗಿದೆ ಮೊದಲ ಪ್ರಯತ್ನದಲ್ಲೇ बिग ऑपरेशन विफल आगे कूड़ा बहुत इंपॉर्टेंट आगते बजेट अधिवेशन वेलिए ऑपरेशन के स्केच हाकल अवंत इनपुट्स है माजी सीएम एचडीके नेतृत्वदल्ले ऑपरेशन सिद्धवागिता अदु कूड़ा बहुत कुतूहल कांग्रेस शासक ऑपरेशन के कई हाकिदेके कुमार स्वामी इदर बग्गे अवरे उत्तरवन्न कोडबेकागुत्ते बट ರಾಜಕೀಯವಾಗಿ ಆದಂತ ಕೆಲವೊಂದು ಬೆಳವಣಿಗೆಗಳನ್ನು ನಾವು ಗಮನಿಸಿ ಹೇಳೋದಾದ್ರೆ ಡಿಕೆ ಶಿವಕುಮಾರ್ ನೇರವಾಗಿ ಮಾಧ್ಯಮದ ಮುಂದೆ ಹೇಳಿದ್ರು ಎಲ್ಲ ಆಪರೇಷನ್ ಮಾಡ್ತಾ ಕೂತ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ವಿದೇಶದಲ್ಲಿ ಕೂತ್ಕೊಂಡು ಆಪರೇಷನ್ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡುತ್ತಿದ್ದಾರೆ ಅದರ ಬಗ್ಗೆ ನಮಗೂ ಕೂಡ ಇನ್ಫರ್ಮೇಷನ್ ಬಂದಿದೆ ಅನ್ನುವಂತ ಮಾತನ್ನ ಹೇಳಿದ್ರು ಬಟ್ ಆರಂಭಿಕ ಹಂತದಲ್ಲೇ ಫಸ್ಟ್ ಅಟೆಂಪ್ಟ್ ಫೇಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆಪರೇಷನ್ ಸಿಂಗಾಪುರ್ ವಿಚಾರವಾಗಿ ಮೊದಲೇ ಸ್ಕೆಚ್ ಸಿದ್ಧಪಡಿಸಲಾಗಿತ್ತು ಅನ್ನುವಂತ ಮಾಹಿತಿ ಇದೆ ಯಾವ ರೀತಿಯ ಸ್ಕೆಚ್ ಯಾವ ಶಾಸಕರಿಗೆ ಯಾವ ಸಚಿವರಿಗೆ ಅದಕ್ಕೆ ಈ ಆಪರೇಷನ್ ಸಿದ್ಧಪಡಿಸಿದವರೇ ಉತ್ತರವನ್ನ ಕೊಡಬೇಕಾಗುತ್ತೆ ಬಟ್ ಅದು ಕೂಡ ಯಾರು ಅಂತ ಉತ್ತರವನ್ನ ಕೊಡೋದಕ್ಕೂ ಸಾಧ್ಯವಿಲ್ಲ ಕಾಂಗ್ರೆಸ್ ಶಾಸಕರ ಅಸಮಾಧಾನವನ್ನ ಪ್ರತಿಪಕ್ಷಗಳು ಗುರುತಿಸಿದ್ವು ಯಾಕೆ ಶಾಸಕರು ಈಗಾಗಲೇ ಪತ್ರವನ್ನ ರವಾನೆ ಮಾಡಿ ಸಿಎಲ್ಪಿ ಮೀಟಿಂಗ್ ಮಾಡಬೇಕು ನಮಗೆ ಈ ರೀತಿಯ ಅಸಮಾಧಾನ ಇದೆ ಇದೆಲ್ಲವನ್ನ ಪ್ರತಿಪಕ್ಷಗಳು ಗುರುತಿಸಿದ್ವು ಸದನದ ಮೊಗಸಾಲಿಯಲ್ಲಿ ಒಳಬೇದುಕಿಯನ್ನ ವಿಪಕ್ಷಗಳು ಅರ್ಥೈಸಿಕೊಂಡಿದ್ವು ಡೆಫಿನೆಟ್ಲಿ ಅದಕ್ಕೆ ಕಾಯ್ತಾ ಕೂತ್ಕೊಂಡಿರ್ತಾವೆ ಅನುದಾನ ಟ್ರಾನ್ಸ್‌ಫರ್ ಸಚಿವರಿಂದ ಕಮಿಷನ್ ಬಗ್ಗೆ ಮೊದಲೇ ಮಾತುಕತೆಯನ್ನ ನಡೆಸಲಾಗಿತ್ತು ಪ್ರತಿಪಕ್ಷ ಶಾಸಕರ ಜೊತೆ ಆಡಳಿತ ಪಕ್ಷದ ಕೆಲ ಶಾಸಕರು ಮಾತುಕತೆಯನ್ನ ನಡೆಸಿದ್ರು ಇದನ್ನ ಮತ್ತೊಮ್ಮೆ ಹೇಳಲೇಬೇಕು ಪ್ರತಿಪಕ್ಷ ಶಾಸಕರ ಜೊತೆ ಆಡಳಿತ ಪಕ್ಷದ ಕೆಲ ಶಾಸಕರು ಮಾತುಕತೆಯನ್ನ ನಡೆಸಿದ್ರು ಏನದು ಆಗ್ತಿರುವಂತ ಒಳಬೇಗುದಿ ಶೀತಲ ಸಮರ ಆಗ್ತಿರುವಂತ ಕೆಲವೊಂದು ಬೆಳವಣಿಗೆಗಳು ಅದನ್ನ ಪ್ರತಿಪಕ್ಷದ ಶಾಸಕರ ಜೊತೆ ಡಿಸ್ಕಷನ್ ಮಾಡಿದ್ರಿಂದಾಗಿ ಚರ್ಚೆ ಮಾಡಿದ್ರಿಂದಾಗಿ ಆ ಮಾತುಕತೆಯ ಪ್ರತಿಫಲವೇ ಆಪರೇಷನ್ ಅಂತ ಹೇಳಲಾಗ್ತಾಯಿತು ಬಟ್ ಈಗಾಗಲೇ ಸಿಎಲ್ಪಿ ಮೀಟಿಂಗ್ ಆಗಿರುವುದರಿಂದಾಗಿ ಒಂದಷ್ಟು ಅಸಮಾಧಾನವನ್ನ ಶಮನ ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರು ಕೊಂಚ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಈ ಒಂದು ಆಪರೇಷನ್ ವಿದೇಶದಲ್ಲಿ ಕೂತ್ಕೊಂಡು ಮಾಡುವಂತ ಈ ಪ್ರಕ್ರಿಯೆಗೆ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳಬಹುದು ಆಪರೇಷನ್ ಗೆ ಮೊದಲೇ ಶಾಸಕರ ಬೇಸರವನ್ನ ಪ್ರತಿಪಕ್ಷಗಳು ಗುರುತಿಸಿದವು ಯಾಕಂತ ಹೇಳಿದ್ರೆ 135 ಅನ್ನುವಂತ ಬಹುದೊಡ್ಡ ಮತ ಆ ಸಂದರ್ಭದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಂತ ಕಾಂಗ್ರೆಸ್ ಪಕ್ಷ ರಚನೆ ಸಚಿವ ಸಂಪುಟದ ಸಚಿವರನ್ನ ಅಲಂಕಾರ ಮಾಡೋದು ಮತ್ತು ಇಲ್ಲಿ ಗ್ಯಾರಂಟಿಗಳ ಘೋಷಣೆ ಅಂದಾಗ ಅವುಗಳನ್ನು ಅನುಷ್ಠಾನಕ್ಕೆ ತರುವುದರಲ್ಲಿ ಬಿಜಿ ಆಗಿದ್ದಾಗ ಕೆಲವೊಂದು ಶಾಸಕರು ತಮ್ಮದೇ ಆದಂತ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದರು ಇದೆಲ್ಲದರ ಜೊತೆಗೆ ಪ್ರತಿಪಕ್ಷಗಳ ಕೆಲವೊಂದು ಶಾಸಕರ ಜೊತೆ ಕೂಡ ಆಗಾಗ ಚರ್ಚೆ ಮಾಡುತ್ತಿದ್ದರಿಂದಾಗಿ ಒಳಗಿರುವಂತ ಒಳಬೇಗುದಿ ಪ್ರತಿಪಕ್ಷಗಳಿಗೆ ಗೊತ್ತಾಗಿದ್ದೇ ಬಹುದೊಡ್ಡ ಅಸ್ತ್ರವಾಗಿತ್ತು ಬಟ್ ರೈಟ್ ನೌ ನೋಡೋದಾದ್ರೆ ಆ ಆಪರೇಷನ್ ಪ್ರಯತ್ನ ವಿಫಲವಾಗಿದೆ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಆಪರೇಷನ್ ಸಿಂಗಾಪುರ್ ಮೊದಲ ಪ್ರಯತ್ನದಲ್ಲೇ ವಿಫಲ ಆಗಿದೆ ಹಾಗ ವಿಫಲ ಆಯ್ತು ಅಂತ ಇದು ಏನು ವಿಧಾನಮಂಡಲದ ಉಭಯ ಸದನ ಸಂದರ್ಭದಲ್ಲಿ ಈ ಒಂದು ವಿಚಾರ ಬಹುತೇಕ ಕೆಲ ನಾಯಕರುಗಳಿಗೂ ಸಹ ಇನ್ಕ್ಲೂಡಿಂಗ್ ಸಿಎಂ ಸೇರಿದಂತೆ ಡಿಸಿಎಂ ಗೂ ಸಹ ಈ ವಿಷಯ ಗೊತ್ತಿರ್ತದೆ ಆದ್ರೆ ಸರ್ಕಾರ ರಚನೆಯಾಗಿ ಇನ್ನೂ ಸಹ 2 ತಿಂಗಳು ಕಳೆದಿರ್ಲಿಕ್ಕಿಲ್ಲ ಆಗ್ಲೇ ಇಷ್ಟೆಲ್ಲ ನಡೆಯಲು ಸಾಧ್ಯ ಇಲ್ಲ ಅಂತ ಒಂದು ಕೆಲವೊಂದು ಊಹಾಪೋಹ ರೀತಿ ಅವರು ತಿಳ್ಕೊಂಡಿದ್ರು ಮತ್ತೆ ಎರಡನೇ ವಿಷಯ ಅಂತಂದ್ರೆ ಸರ್ಕಾರ ರಚನೆಯಾಗಿ ಇನ್ನೂ ಸಹ ಸಚಿವರುಗಳು ಶಾಸಕರು ಯಾರು ಅಂತ ಇನ್ನೂ ಸಹ ಅರ್ಥ ಮಾಡ್ಕೊಳ್ಳೋದಾಗಿ ಇಷ್ಟೆಲ್ಲ ನಡೆಯೋದಿಲ್ಲ ಅನ್ನೋ ಒಂದು ವಿಚಾರನೂ ಸಹ ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರ ಗಮನಕ್ಕಿತ್ತು ಮತ್ತೆ ಎರಡನೇ ವಿಷಯ ಅಂತಂದ್ರೆ ಅವೆಲ್ಲರೂ ಸಹ ಸಚಿವ ಏನು ಈ ಒಂದು ಬಜೆಟ್ ತಯಾರಿ ಇರ್ಬೋದು ಮತ್ತು ಅನುದಾನ ಹಂಚಿಕೆ ಮತ್ತು ಜಂಟಿ ಅಧಿವೇಶನದಲ್ಲಿ ಅವರು ಹೆಚ್ಚು ಸಕ್ರಿಯವಾಗಿದ್ರು ಅದರ ಜೊತೆಗೆ ವಿಪಕ್ಷಗಳು ಏನು ಬೆಂಗಳೂರಿನಲ್ಲಿ ಸಮಾವೇಶ ಮಾಡ್ತಾ ಇದ್ರು ಆ ಒಂದು ಸಮಾವೇಶಕ್ಕೆ ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ತಲೆ ಕೆಡಿಸ್ಕೊಂಡಿದ್ರು ಈ ನಡುವೆ ವಿಧಾನಮಂಡಲದ ಉಭಯ ಸದನ ಸಂದರ್ಭದಲ್ಲಿ ಶಾಸಕರಿಗೆ ಅನುದಾನ ಕೊಡುವಂತದ್ದು ಇರ್ಬೋದು ಯಾಕಂದ್ರೆ ಟ್ರಾನ್ಸ್ಫರ್ದು ಆಗ್ಲೇನೆ ಜೂನ್ ಮೊದಲ ವಾರದಲ್ಲೇ ಸರ್ಕಾರ ಅಧಿಕಾರಕ್ಕೆ ಬಹಿಷ್ಕೊಂಡ ಕೆಲವೇ ದಿನಗಳಲ್ಲಿ ಸರ್ಕಾರ ಈ ಸಾರ್ವತ್ರಿಕ ವರ್ಗಾವಣೆಗೆ ಅವಕಾಶವನ್ನ ಕಲ್ಪಿಸಿತ್ತು ಆದ್ರೆ ಆ ವರ್ಗಾವಣೆ ಸಂದರ್ಭದಲ್ಲಿ ಶಾಸಕರೇನು ಕೊಟ್ಟಿದ್ರು ಲೆಟರ್ಗಳನ್ನ ಆ ಲೆಟರ್ನ ಬಹುತೇಕ ಸಚಿವರುಗಳು ಕಡೆಗಣಿಸಿದ್ರು ಹೀಗಾಗಿ ಎಲ್ಲೊಂದ್ ಕಡೆ ಅಲ್ಲಿಂದನೇ ಅಸಮಾಧಾನ ಒಂದು ರೀತಿ ಕನ್ಸಾಲಿಡೇಟ್ ಆಗ್ತಾ ಬಂತು ಅದಾದ ನಂತರ ಏನು ಸಚಿವ ಸಂಪುಟ ರಚನೆ ಆಗಿರ್ಬೋದು ಸರ್ಕಾರ ರಚನೆ ಆಗಿರ್ಬೋದು ಅಥವಾ ಬಜೆಟ್ ಅಲೋಕೇಶನ್ ಆದ ನಂತರನೂ ಸಹ
ಹಿಂದಿನ ಸರ್ಕಾರ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ ಅವಧಿಯಲ್ಲಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಲೇಖಾನುದಾನಕ್ಕೆ 3 ತಿಂಗಳ ಅವಧಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಆ ಅನುದಾನಗಳು ಬಾಕಿ ಇತ್ತು, ಕೆಲವೊಂದು ಅನುದಾನಗಳು ಬಾಕಿ ಇತ್ತು, ಇನ್ನು ಸಹ ಹಂಚಿಕೆ ಆಗಿಲ್ಲ. ಆ ಅನುದಾನವನ್ನ ಇಲಾಖಾವರು ಸಚಿವರು ನಮಗೆ ಹಂಚಿಕೆವನ್ನ ಮಾಡಿ ಅಂತ ಅನ್ನೋದು ಡಿಮ್ಯಾಂಡ್ ಅನ್ನು ಕೆಲವು ಶಾಸಕರು ಮಾಡಿದ್ರು. ಆ ಒಂದು ಮನವಿಗೂ ಸಹ ಸಚಿವರುಗಳು ಸ್ಪಂದಿಸಿರಲಿಲ್ಲ. ಅದರ ಸಚಿವರು ಹೇಳ್ತಾದಂತ ವಿಷಯ ಬೇರೆ, ಬಜೆಟ್ ಇನ್ನೂ ಸಹ ಪಾಸ್ ಆಗಿಲ್ಲ, ಹಾಗಾಗಿ ನಾವು ಅನುದಾನ ಹಂಚಿಕೆ ಮಾಡೋದಿಲ್ಲ ಅಂತ ಅವರು ಹೇಳ್ತಾ ಇದ್ರು. ಆದ್ರೆ ವಿಚಿತ್ರ ಅಂದ್ರೆ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಜುಲೈ ಮೊದಲ ಈ ಒಂದು ಜೂನ್ ಮುಗಿದು ಜುಲೈ ಮೊದಲ ವಾರದಿಂದ ಆರಂಭವಾಗ್ತದೆ, ಅಥವಾ ಮೊದಲ ವಾರದಿಂದ ಎಫೆಕ್ಟ್ ಬರ್ತಾ ಇತ್ತು. ಆದ್ರೆ ಸಚಿವರುಗಳು ಹಿಂದಿನ ಸರ್ಕಾರದ ಅನುದಾನವನ್ನ ಬಾಕಿ ಏನಿತ್ತು ಅದನ್ನ ಬಳಸ್ಕೊಂಡು ಮಾಡಬಹುದಿತ್ತು ಅಂತ ಒಂದು ಕೆಲವರ ಒಂದು ವಾದವಾಗಿತ್ತು. ಸುಮಾರು 14,000 ಕೋಟಿ ರೂಪಾಯಿ ಸಂಚಿತ ಠೇವಣಿ ಏನಂದ್ರೆ ಹಿಂದಿನ ಸರ್ಕಾರ ಬೇರೆ ಬೇರೆ ಬಜೆಟ್ ಅಲ್ಲಿ ಅನುದಾನ ಇತ್ತು, ಇದನ್ನ ಹಂಚಿಕೆನೂ ಮಾಡಲಿಲ್ಲ ಅಂತ ಅನ್ನೋದು ಒಂದು ಆರೋಪ ಇತ್ತು. ಹೀಗಾಗಿ ಸಚಿವರುಗಳು ಈ ಸಂದರ್ಭದಲ್ಲಿ ಏನು ವಿಪಕ್ಷಗಳ ಶಾಸಕರುಗಳು ನಾಯಕರುಗಳು ವಿಧಾನಸಭೆಯಿಂದ ಮೊಗಸಲ್ಲೇ ಕೂತ್ಕೊಂಡು ಚರ್ಚೆ ನಡೆಸುವ ಸಂದರ್ಭದಲ್ಲಿ ಈ ವಿಚಾರಗಳು ಹೊರಬಂದಿತ್ತು. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರು ತುಂಬಾ ಜನ ಅಸಮಾಧಾನಗೊಂಡಿದ್ದಾರೆ, ಇದನ್ನ ಎನ್ಕ್ಯಾಚ್ ಮಾಡ್ಕೋಬೇಕು ಅಂತ ನಮ್ಮ ಪ್ಲಾನ್ ಅನ್ನ ಅಲ್ಲೇ ರೂಪಿಸಲಾಗಿತ್ತು. ಆ ಒಂದು ರೂಪುರೇಷೆಯ ಒಂದು ಒಂದು ಕಾರ್ಯತಂತ್ರವನ್ನ ಕುಮಾರಸ್ವಾಮಿ ಅವರು ವಹಿಸಿಕೊಂಡಿದ್ರು ಮತ್ತು ಕೆಲ ಶಾಸಕರ ಜೊತೆ ಚರ್ಚೆ ನಡೆಸಿದ್ರು. ಅದರ ಭಾಗವಾಗಿ ಕುಮಾರಸ್ವಾಮಿ ಅವರು ಸಿಂಗಾಪುರ್ ಮೂಲಕ ಯುರೋಪ್ ಏನು ಪ್ರವಾಸಕ್ಕೆ ತೆರಳಿದ್ರು, ಆ ಸಂದರ್ಭದಲ್ಲಿ ಕೆಲ ಶಾಸಕರಿಗೆ ಟಿಕೆಟ್ ಅನ್ನ ಬುಕ್ ಮಾಡಿದ್ರು ಅಂತ ಅನ್ನೋ ವಿಷಯ ಡಿ ಕೆ ಶಿವಕುಮಾರ್ ಗಮನಕ್ಕೆ ಬಂತು. ಇದೆಲ್ಲವನ್ನ ಗಮನಿಸಿಕೊಂಡು ಸಿದ್ದರಾಮಯ್ಯ ಗಮನಕ್ಕೆ ತಂದ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷ ಸಭೆ ಕರೀರಿ, ಶಾಸಕರ ಅಸಮಾಧಾನವನ್ನು ಬಗೆಹರಿಸೋಣ, ಆ ಮೂಲಕ ಸರ್ಕಾರವನ್ನು ಸೇಫ್ ಮಾಡೋಣ, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಇದು ಏನು ಸ್ಫೋಟಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಅನ್ನೋದನ್ನ ಗಮನ ಹರಿಸಿರುವಂತಹ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಶಾಸಕಾಂಗ ಸಭೆ ಕರೆದು ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ರು. ಹೀಗಾಗಿ ಒಂದು ಹಂತದಲ್ಲಿ ಈ ಒಂದು ಸಿಂಗಾಪುರ್ ಆಪರೇಷನ್ ಸಿಂಗಾಪುರ್ ನ ವಿಫಲಗೊಳಿಸಿದ್ರು ಸಹ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಮತ್ತೆ ಮರುಕಳಿಸುವಂತ ಸಾಧ್ಯತೆ ಇದೆ. ಸರ್ಕಾರ ಮತ್ತು ಸಚಿವರು ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಅಂತ ಅನ್ನೋದು ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳ್ತಿರುವಂತ ಮಾತಾಗಿದೆ. ದಿವೇಶ್ ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.